ಈ ಹಣ 25 ಲಕ್ಷ ರೂಪಾಯಿ ಹಣ ಕೊಟ್ಟು ಬರೋ ಬಜೆಟಲ್ಲಿ ಇನ್ನೂ 1,500 ಗ್ರಾಮ ಪಂಚಾಯತಿಗೆ ಅದನ್ನು ಜಾಸ್ತಿ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈ ರೀತಿ 25 ಕೊಟ್ಟಾಯ್ತಾಗಲೇ 750 ಗ್ರಾಮ ಪಂಚಾಯತಿಗೆ ಬಜೆಟ್ಗೆ ಮತ್ತೆ 1,500 ಗ್ರಾಮ ಬರೋ ಬಜೆಟ್ ಈಗಲೇ ಹೇಳ್ತಾ ಇದ್ದೀನಿ ನಾನು. ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದಕ್ಕೂ ಕೊಡ್ತಾ ಇದೀವಿ. ಈಗ ಘೋಷಣೆ ಮಾಡಿ ನಿಮ್ ಗ್ರಾಮ ಪಂಚ ನಿಮ್ಮ ಕ್ಷೇತ್ರದಿಂದನು ತಂದು ತರಿಸ್ಕೊಂಡಿದ್ದೀನಿ ನನ್ನ. ಮುಂದಿಂದಕ್ಕೆ ಮುಂದಿಂದಕ್ಕೆ ನಿಮ್ಮ ಕ್ಷೇತ್ರ ನೀವು ಕೊಟ್ಟಿದ್ದೀರಿ, ನೀವು ಮರ್ತಿದ್ದೀರಿ ಅಷ್ಟೇ. ರಾಜಕಾರಣ ಮಾಡ್ಕೊಂಡಿರ್ಬೇಕಾದ್ರೆ ನೀವು ಕೊಟ್ಟಿದ್ದೀರಿ. ಇಲ್ಲ ಶಿವಕುಮಾರ್ ಅವರು, ಅವ್ರು ಹೇಳಿರೋದು 1,500 ಗ್ರಾಮ ಪಂಚಾಯತಿಗಳಿಗೆ ಮುಂದಿನ ವರ್ಷ ಅದನ್ನ ವಿಸ್ತರಣೆ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀವಿ. ಈ ವರ್ಷ 750 ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ. ವರ್ಷದ ಬಜೆಟ್ ಸೇರಿಸೋ ಈ ವರ್ಷದಲ್ಲಿ 750 ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ. 300 ವರ್ಷಕ್ಕೆ 1,500 ಗ್ರಾಮ ಪಂಚಾಯತಿ ಮತ್ತೂ ಜಾಸ್ತಿ ಮಾಡ್ತಿದ್ದೀವಿ. ಇದನ್ನ ನಾನು ಹೇಳ್ತಾ ಇದ್ದೀನಿ ಸಚಿವರೇ. ಮನೆ ಸಚಿವ 25 ಲಕ್ಷ ಬಂದಿದೆ. ಅವ್ರು ಹೇಳಿರೋದು ಈಶ್ವರಪ್ಪ ದೇಶಪಾಂಡೆ ಅವ್ರು ಹೇಳಿರೋದು ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿರೋದ್ರೊಳಗೆ ಒಂದು ಸಣ್ಣ ಸೂಕ್ಷ್ಮತೆ ಒಂದೇನಿದೆ, ಮುಂದಿನ ವರ್ಷ ಬಜೆಟ್ನಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಮೊದಲು ನೀವು ಹೇಳಿದ್ರಿ, ಆಮೇಲೆ ಮುಂದಿನ ವರ್ಷ ಬಜೆಟ್ನಲ್ಲಿ ಬರ್ತದೆ ಅದು ಅಂತ ಹೇಳಿದ್ರಿ. ಅದನ್ನ ಅದನ್ನ ಮುಂದಿನ ವರ್ಷ ಬಜೆಟ್ನಲ್ಲಿ ತರೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ. ಇದನ್ನ ನಾನು ಹೇಳಿದಷ್ಟೇ ಅಲ್ಲ, ನೀವೇ ಫೈನಾನ್ಸ್ ಮಿನಿಸ್ಟರ್ ಅಂತ. ನೀವು ಹಿಂಗಿದ್ರೆ ನಾನೇನ್ ಮಾಡ್ಲಿ? ಏ ಇಲ್ಲ ಇಲ್ಲ, ಏ ಒಂದೇ ನಿಮಿಷ, ಈಗ ಇಲ್ಲಿ ನೋಡ್ರಿ, ಇದು ಒಂದ್ ನಿಮಿಷ ಕುತ್ಕೊಂಡ್ರಿ. ಏ ಲಿಂಗೇಶ್, ನೀವು ಹೊಸದಾಗಿ ಎಲ್ಲದಕ್ಕೂ ಎದ್ ನಿಂತ್ಕೊಳ್ಳೋದಕ್ಕೆ ಕಲ್ತ್ರಪ್ಪ. ಇದು ನೀವು ಮೊದಲೆಲ್ಲ ಹೀಗಿರ್ಲಿಲ್ಲ, ಸ್ವಲ್ಪ ಡಿಸಿಪ್ಲಿನ್ ಆಗಿದ್ರೆ. ಈಗ ಯಾಕೆ ಹಿಂಗೆ ಎದ್ದೆದ್ ನಿಂತು ಮಾತಾಡ್ತೀರಿ? ಕುತ್ಕೊಳ್ಳಿ ಒಂದ್ ನಿಮಿಷ ಲಿಂಗೇಶ್. ನೀವು ಡಿಸಿಪ್ಲಿನ್ ಆಗಿರೋರು ಚೇಂಜ್ ಆಗಬಾರ್ದು, ಮೊದ್ಲು ಡಿಸಿಪ್ಲಿನ್ ಆಗೇ ಇರ್ಬೇಕು. ಆಯ್ತು ಬಿಡೆ. ಈಗ ಶ್ರೀಯುತ ಈಶ್ವರಪ್ಪನವರು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿಗಳನ್ನ ಇನ್ನಷ್ಟು ಹೆಚ್ಚು ಜವಾಬ್ದಾರರನ್ನಾಗಿ ಮಾಡೋ ವಿಷಯದ ಬಗ್ಗೆ ನಮ್ಗೆಲ್ಲ ಒಂದು ಉತ್ತರ ಕೊಟ್ಟಿದ್ದಾರೆ. ಶಿವಲಿಂಗೇಗೌಡರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನಾವೆಲ್ಲ ಅನುಭವಿಸ್ತಿರೋದು 4,200 ಕೋಟಿ ಹೆಸ್ಕಾಮಿ ತುಂಬೋದು ಬಾಕಿ ಇದೆ ಅಂದ್ರೆ ಪರಿಸ್ಥಿತಿಗಳು ಎಲ್ಲಿ ಬಂದಿದೆ ಅಂತ ನಾವು ನೋಡ್ಕೋಬಹುದು. ಅದಕ್ಕೆ ಏನೇನು ಮಾಡಬಹುದು, ಏನೇನು ಸರ್ಕಾರವು ಏನೇನು ಸಹಾಯ ಮಾಡ್ತಾ ಇದೆ ಅನ್ನೋ ವಿವರಗಳನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಈಶ್ವರಪ್ಪನವ್ರು. ಕೊನೆಯದಾಗಿ ಇನ್ನೇನು ನಾವು ನಿಮ್ಮಿಂದ ಕೇಳೋಣ ತಡ್ರಿ, ಅವರೆಲ್ಲ ಹೇಳ್ತಿದ್ದಾರೆ. ಕೇಳೋಣ ತಡ್ರಿ. ಅಲ್ಲ ಏನಿಲ್ಲ, ಜೀರೋ ಅವರು ಕಾಲಿಂಗ್ ಅಟೆನ್ಷನ್ ನೋಟಿಸ್ ಎಲ್ಲ ಒಂದೇ ಹೋಗ್ಬಿಡ್ತಾ ಈ ಸಭೆನಲ್ಲಿ ಏನ್ ನಡೆಸ್ತಾ ಇದೀವಿ ಸರ್? ಇಲ್ಲ ಮಾಧುಸ್ವಾಮಿ ಅವ್ರು, ನೀವು ಹೇಳಿರೋದು 100% ಸಭೆ ನಡೆಸಲ್ಲ. ನಾನು ಮಾಧುಸ್ವಾಮಿ ಅವ್ರು ಹೇಳಿದ ಒಂದೇ ನಿಮಿಷ, ಕುಮಾರಸ್ವಾಮಿ ಮಾಧುಸ್ವಾಮಿ ಅವರು ಬಹಳ ಒಳ್ಳೆಯ ಒಂದು ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ನಾನು ಇಲ್ಲಿಗೆ 2 ವರ್ಷದಿಂದ ನಾನು ಸಭಾಧ್ಯಕ್ಷನಾಗಿ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ, ಸಭಾಧ್ಯಕ್ಷನಾಗಿದ್ದೇನೆ. ನನಗೆ ನಾನು ಯಾವ ಒತ್ತಡದಲ್ಲಿ ಇದ್ದೀನಿ ಅಂತ ನೀವು ನೋಡ್ಬೋದು. ಎಲ್ಲರೂ ಸಹ ನಮ್ಮೆಲ್ಲ ಶಾಸಕರು ಒಂದೆಲ್ಲ ಒಂದು ರೀತಿಯಲ್ಲಿ ತಮ್ಮ ಕ್ಷೇತ್ರದ ವಿಷಯವನ್ನ, ರಾಜ್ಯದ ವಿಷಯವನ್ನ ಪ್ರಸ್ತಾಪಿಸಬೇಕು ಅಂತ ಬಯಸಿದ್ದಾರೆ. ಅದು ಸಹಜವಾಗಿ ಸರಿ ಇದೆ ಅದು, ಮತ್ತೆ ಆ ಉತ್ಸಾಹ ಇರಬೇಕು, ಆ ಉತ್ಸಾಹ ಇದೆ. ನಾನು ನಿಯಮಗಳಲ್ಲಿ ಎಷ್ಟು ಅದನ್ನ ಕಡ್ಡಾಯವಾಗಿ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಪ್ರಯತ್ನಿಸಿದ್ರೂ ಸಹ, ಆದರೆ ಈ ಕ್ಷೇತ್ರದ ಒತ್ತಡ ಏನಿದೆ, ಆ ಒತ್ತಡದ ಪರಿಣಾಮವಾಗಿ ನೀವು ಶಾಸಕರುಗಳು ಅದನ್ನು ಇಲ್ಲಿ ಉಲ್ಲೇಖಿಸೋದಕ್ಕೆ ಬಯಸ್ತಾ ಇದ್ದೀರಿ. ಹಾಗಾಗಿ ನಿಯಮಗಳಲ್ಲಿ ಜೋಡಿಸೋದು ಇಷ್ಟು ಕಷ್ಟ ಆಗಿಬಿಟ್ಟಿದೆ. ಇದಕ್ಕೆ ಒಂದೇ ಒಂದು ಪರಿಹಾರ ಇರೋದು ಅಂದರೆ ಸದನ ಹೆಚ್ಚು ದಿನ ನಡಿಬೇಕು, ಮತ್ತು ನಾವು ಶಾಸಕರುಗಳು ನಿಯಮಾವಳಿಗಳನ್ನು ಇನ್ನಷ್ಟು ಹೆಚ್ಚು ಬಲವಾಗಿ ನಂಬಿ ಅದರಂತೆ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದಿಲ್ಲ ಅಂದರೆ ಮಾಧುಸ್ವಾಮಿ ಅವರು ಹೇಳಿರೋ ಸತ್ಯ ಇದ್ರೂ ಸಹ, ನನ್ನ ಅಪೇಕ್ಷೆಗಳು ಸತ್ಯ ಇದ್ರೂ ಸಹ, ಇದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಬಹಳ ಕಷ್ಟ ಅನುಭವಿಸಬೇಕಾಗತ್ತೆ. ಆದರೂ ನಾನು ನಮ್ಮ ಶಾಸಕರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಹಾಗಾಗಿ ನಿಯಮಾವಳಿಗಳಲ್ಲಿ ಸ್ವಲ್ಪ ಸಡಿಲತೆಗಳು ಬರ್ತಾ ಇದೆ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.